ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಸರ್ಪದೋಷ ಅಥವಾ ನಾಗದೋಷಗಳು ವ್ಯಕ್ತಿಯ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುತ್ತವೆ. ಅದರಲ್ಲಿಯೂ ಸರ್ಪದೋಷದಿಂದ ಕುಲನಾಶ ಎಂದು ಸಹ ಹೇಳಲಾಗುತ್ತದೆ. ಅಂದರೆ ಸರ್ಪದೋಷಕ್ಕೊಳಗಾದವರಿಗೆ ಸಂತಾನ ಭಾಗ್ಯವಿಲ್ಲದೆಯೇ ಅವರ ವಂಶ ಅಲ್ಲಿಗೆ ನಿಂತು ಹೋಗುತ್ತದೆನ್ನಲಾಗುತ್ತದೆ. ಅಲ್ಲದೆಯೇ ಸರ್ಪದೋಷವು ವಿವಾಹದಲ್ಲಿ ವಿಳಂಬ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ಉದ್ಯೋಗದಲ್ಲಿ ಬಾಧೆಗಳು, ಚರ್ಮ ರೋಗಗಳಂತಹ ಹಲವು ಸಮಸ್ಯೆಗಳು ನಮಗೆ ಬರುವಂತೆ ಮಾಡುತ್ತದೆ. ಸರ್ಪದೋಷ ನಿವಾರಣೆಯಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆಯು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾವುದಾದರೂ ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಸೂಕ್ತ ಪರಿಹಾರವನ್ನು ಮಾಡಿಕೊಂಡರೆ ಸರ್ಪದೋಷದಿಂದ ಮುಕ್ತಿಯನ್ನು ಪಡೆಯಬಹುದು. ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಶೀಘ್ರ ಫಲವನ್ನು ನೀಡುವ ಹಾಗೂ ಸಾಕ್ಷಾತ್ ನಾರದ ಮಹರ್ಷಿಗಳಿಂದಲೇ ಪ್ರತಿಷ್ಠಾಪಿತಗೊಂಡಿರುವ ನಮ್ಮ ಕರ್ನಾಟಕ ರಾಜ್ಯದ ಪುರಾತನ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರವೊಂದರ ಪರಿಚಯವನ್ನು ಮಾಡುತ್ತಿದ್ದೇವೆ. ಈ ಪರಮ ಪವಿತ್ರ ಕ್ಷೇತ್ರವೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮುಗ್ವಾ ಸುಬ್ರಹ್ಮಣ್ಯ ಕ್ಷೇತ್ರ. ಹೊನ್ನಾವರ ತಾಲೂಕಿನ ಮುಗ್ವಾ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರವು ನಾಗಾರಾಧನೆಗೆ ವಿಶೇಷ ಮಹತ್ವವನ್ನು ಪಡೆದಿರುವ ಪುರಾಣ ಪ್ರಸಿದ್ಧ ಕ್ಷೇತ್ರ. ಈ ದಿವ್ಯ ಕ್ಷೇತ್ರದಲ್ಲಿ ಸಂತಾನ ಪ್ರಾಪ್ತಿ, ಚರ್ಮವ್ಯಾಧಿ, ದೃಷ್ಟಿದೋಷ ಹಾಗೂ ಇನ್ನಿತರ ಸಮಸ್ಯೆಗಳ ಕುರಿತು ಹರಕೆಗಳನ್ನು ಹೊತ್ತು ಅನೇಕ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸುತ್ತಾರೆ. ಮುಗ್ವಾ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರದಲ್ಲಿ ಹರಕೆ ಹೊತ್ತರೆ ಅಂತಹ ಹರಕೆ ತೀರದ ಉದಾಹರಣೆಯೇ ಇಲ್ಲ. ಮುಖ್ಯವಾಗಿ ಮಕ್ಕಳಾಗದ ದಂಪತಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ಕೊಡುವ ದೇವರಿಗೆ ಹಚ್ಚಿದ ಗಂಧವನ್ನು ಸೇವಿಸಿ ದೇವರ ಸನ್ನಿಧಾನದಲ್ಲಿ ಮಕ್ಕಳಿಗಾಗಿ ಹರಕೆ ಮಾಡಿಕೊಳ್ಳಬೇಕು. ಹೀಗೆ ಮಾಡಿ ಮಕ್ಕಳ ಭಾಗ್ಯವನ್ನು ಪಡೆದ ಸಹಸ್ರಾರು ನಿದರ್ಶನಗಳನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದು. ಹೀಗೆ ಸಂತಾನ ಫಲವನ್ನು ಪಡೆದ ದಂಪತಿಗಳು ಸ್ವಾಮಿಗೆ ಚಿಕ್ಕ ಬೆಳ್ಳಿಯ ತೊಟ್ಟಿಲನ್ನು ಹರಕೆಯ ರೂಪದಲ್ಲಿ ಒಪ್ಪಿಸುವುದು ವಾಡಿಕೆ. ಹಾಗೆಯೇ ನಾಗದೋಷದಿಂದ ಹಲವು ಕಷ್ಟಗಳನ್ನು ಅನುಭವಿಸುತ್ತಿರುವವರು ಈ ಕ್ಷೇತ್ರಕ್ಕೆ ಆಗಮಿಸಿ ಚಿಕ್ಕ ಬೆಳ್ಳಿಯ ನಾಗರ ಹೆಡೆಯನ್ನು ದೇವರಿಗೆ ಅರ್ಪಿಸಬೇಕು. ಹೀಗೆ ಮಾಡಿದರೆ ನಾಗದೋಷವು ಪರಿಹಾರವಾಗುತ್ತದೆನ್ನಲಾಗುತ್ತದೆ. ಮುಗ್ವಾ ಸುಬ್ರಹ್ಮಣ್ಯ ಕ್ಷೇತ್ರವು ಸಾಕ್ಷಾತ್ ನಾರದ ಮಹರ್ಷಿಗಳಿಂದಲೇ ಪ್ರತಿಷ್ಠಾಪಿತಗೊಂಡ ಪುಣ್ಯಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಹಿಂದಿನ ಕಾಲದಲ್ಲಿ ನಾರದ ಮುನಿಗಳೇ ಪ್ರತಿಷ್ಠಾಪಿಸಿದ್ದ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಗೆ ಪೂಜೆ ಸಲ್ಲಿಸಲಾಗುತ್ತಿತ್ತು. ಆದರೆ ಆ ಮೂರ್ತಿ ಹಳೆಯದಾಗಿ ಸ್ವಲ್ಪ ಭಿನ್ನವಾಗಿದ್ದರಿಂದ ಕೆಲವೇ ಕೆಲವು ವರ್ಷಗಳ ಹಿಂದೆ ಶ್ರೀರಾಮಚಂದ್ರಪುರದ ಮಠದ ಸ್ವಾಮಿಗಳು ಹೊಸ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಈ ಮುಗ್ವಾ ಕ್ಷೇತ್ರದ ಸುಬ್ರಹ್ಮಣ್ಯ ಸ್ವಾಮಿಗೆ ಬಾಳೆಗೊನೆ ಸೇವೆಯು ಅತಿ ಇಷ್ಟವಾದ ಸೇವೆಯಾಗಿದೆ. ಭಕ್ತಾದಿಗಳು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಪೂರ್ಣ ಬಾಳೆಗೊನೆಯನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ನಂತರ ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಹಂಚುವುದು ಇಲ್ಲಿನ ಮುಖ್ಯವಾದ ವಾಡಿಕೆ. ಈ ಮುಗ್ವಾ ಕ್ಷೇತ್ರದ ಸುಬ್ರಹ್ಮಣ್ಯ ಸ್ವಾಮಿಯು ಶೀಘ್ರ ವರಪ್ರದರೆಂದೇ ಹೆಸರುವಾಸಿಯಾಗಿದ್ದಾರೆ. ಈ ದೇವರಿಗೆ 6 ತುಪ್ಪದ ದೀಪಗಳನ್ನು ಬೆಳಗಿ ತಮ್ಮ ಮನಸ್ಸಿನ ಕೋರಿಕೆಗಳನ್ನು ಕೇಳಿಕೊಂಡರೆ ಸ್ವಾಮಿಯು ಶೀಘ್ರದಲ್ಲಿಯೇ ಭಕ್ತಾದಿಗಳ ಕೋರಿಕೆಗಳನ್ನೆಲ್ಲ ಈಡೇರಿಸುತ್ತಾರೆ ಎಂಬುದು ಇಲ್ಲಿನ ನಂಬಿಕೆ. ಮುಗ್ವಾ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರುವ ನಾಗರಬನದಲ್ಲಿ ಸಾವಿರಾರು ನಾಗರ ಕಲ್ಲುಗಳು ಪ್ರತಿಷ್ಠಾಪಿತಗೊಂಡಿರುವುದನ್ನು ನಾವು ಕಾಣಬಹುದು. ನಾಗರಬನದಲ್ಲಿ ಈ ಹಿಂದೆ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದವರು ನಾಗರ ಪಂಚಮಿ ಎಂದು ಈ ಕ್ಷೇತ್ರಕ್ಕೆ ಆಗಮಿಸಿ ನಾಗರ ಕಲ್ಲುಗಳಿಗೆ ಹಾಲೆರೆದು ಪೂಜೆ ಸಲ್ಲಿಸುತ್ತಾರೆ. ಮುಗ್ವಾ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕೆಲವು ವಿಸ್ಮಯಕಾರಿ ಘಟನೆಗಳು ಸಹ ಜರುಗಿವೆ. ಈ ಕ್ಷೇತ್ರದಲ್ಲಿ ಮಡಿಗೆ ಅಥವಾ ಸ್ವಚ್ಛತೆಗೆ ಹೆಚ್ಚಿನ ಪ್ರಾಶಸ್ತ್ಯವಿದೆ. ಸ್ವಚ್ಛತೆ ಅಥವಾ ಮಡಿಯಲ್ಲಿ ಸ್ವಲ್ಪ ಲೋಪವಾದರೂ ದೇವಾಲಯದಲ್ಲಿ ಹಾವುಗಳು ಕಾಣಿಸಿಕೊಳ್ಳುತ್ತವೆ. ಬೇರೆ ದಿನಗಳಲ್ಲಿ ಮುಗ್ವಾದ ಸುತ್ತಮುತ್ತಲ ಪ್ರದೇಶದಲ್ಲಿ ಹಾವುಗಳ ಇರುವಿಕೆಯೇ ಕಾಣಸಿಗುವುದಿಲ್ಲ. ಆದರೆ ಮೈಲಿಗೆ ಅಥವಾ ಮಡಿಯಲ್ಲಿ ವ್ಯತ್ಯಾಸವಾದರೆ ಹಾವುಗಳು ಎದ್ದು ಬರುತ್ತವೆ. ಇನ್ನೊಂದು ವಿಶೇಷತೆ ಎಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಅಭಿಷೇಕಕ್ಕೆಂದು ಒಂದು ಬಾವಿಯ ನೀರನ್ನು ಮಾತ್ರ ಬಳಸಲಾಗುತ್ತದೆ. ಈ ಬಾವಿಯ ಹಗ್ಗವನ್ನು ಮುಗ್ವಾ ಗ್ರಾಮದ ಕ್ರೈಸ್ತ ಕುಟುಂಬವೊಂದು ಮಾಡಿಕೊಡುವುದು ಇಲ್ಲಿನ ರೂಢಿಯಲ್ಲಿದೆ. ಬಾವಿಯ ಹಗ್ಗ ಹಾಳಾಗುತ್ತಿದ್ದ ಹಾಗೆಯೇ ಆ ಕ್ರೈಸ್ತರ ಮನೆಯ ಮುಂದೆ ಹಾವು ಕಾಣಿಸಿಕೊಳ್ಳುತ್ತದೆ.
ಅವರು ಹಗ್ಗವನ್ನು ಮಾಡಿಕೊಡುತ್ತೇವೆ ಎಂದ ತಕ್ಷಣವೇ ಹಾವು ಅಲ್ಲಿನಿಂದ ಹೊರಟು ಹೋಗುತ್ತದೆ. ಇದು ಈ ಕ್ಷೇತ್ರದಲ್ಲಿ ನಡೆಯುವ ಒಂದು ಚಮತ್ಕಾರವೇ ಆಗಿದೆ. ಇನ್ನು ಚಂಪಾಷಷ್ಠಿಯ ದಿನದಂದು ಈ ದೇವಾಲಯಕ್ಕೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅನೇಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಮುಗ್ವಾದ ಸುಬ್ರಹ್ಮಣ್ಯ ದೇವಾಲಯವು ಅಡಿಕೆ ತೋಟಗಳ ಮಧ್ಯೆ ಪ್ರಶಾಂತ ವಾತಾವರಣದಲ್ಲಿದೆ. ಈ ದೇವಾಲಯಕ್ಕೆ ಮೊದಲು ಕಾಲುದಾರಿಯಲ್ಲಿ ನಡೆದೇ ಹೋಗಬೇಕಿತ್ತು. ಈಗಿನ ದಿನಗಳಲ್ಲಿ ವಾಹನ ತೆರಳುವಂತಹ ರಸ್ತೆ ಮಾಡಲಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಪವಿತ್ರವಾದ ಸುಬ್ರಹ್ಮಣ್ಯ ತೀರ್ಥವಿದೆ. ಭಕ್ತಾದಿಗಳು ಇಲ್ಲಿ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಂಡು ದೇವರ ಪೂಜೆಯನ್ನು ನಡೆಸುತ್ತಾರೆ. ಮುಗ್ವಾ ಸುಬ್ರಹ್ಮಣ್ಯ ಸ್ವಾಮಿಯ ಆಲಯವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಮುಖವಾದ ನಾಗಕ್ಷೇತ್ರದ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.